ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 10 ಪೇಜ್ ನಂಬರ್ 217. ನಾವೀಗ ಈ ಜ್ಞಾನದ ಅನುಕೂಲತೆಯನ್ನು ಪಡೆಕೊಳ್ಳೋಣ. ಅನುಮಾನದಲ್ಲಾಗಲಿ ದಿಗ್ಭ್ರಮೆಯಲ್ಲಾಗಲಿ ಇಲ್ಲದೇ ಇರೋಣ. ಆದರೆ ಕಾಲ ಪ್ರವಾದನೆಗಳನ್ನು ನೀಡುವ ಉದ್ದೇಶದ ಭಾಗವಾಗಿರೋಣ. ಮತ್ತೊಂದು ಉದ್ದೇಶವೇನೆಂದರೆ ಜನರಲ್ಲಿ ಆ ರಾಜ್ಯದ ಪ್ರತಿನಿಧಿಗಳಾಗಿ ನಮಗೆ ಈಗ ಪ್ರಗತಿಯಲ್ಲಿರುವ ದೈವ ನಿರ್ವಹಣೆ ಮಹಾಬದಲಾವಣೆಗಳ ಬಗ್ಗೆ ಅರಿವಿರಬೇಕು ಮತ್ತು ಲೋಕದ ಮುಂದೆ ದೇವರ ಯೋಜನೆ ಮುಂತಾದವುಗಳ ಬಗ್ಗೆ ಸಾಕ್ಷ್ಯಗಳನ್ನು ಹೋರುವವರಾಗಬೇಕು. ಅದಕ್ಕೀಗ ಅವರು ಮನ ಕೊಡದೇ ಹೋದರೂ ನಂತರದಲ್ಲಿ ಅದರಿಂದ ಅವರು ಲಾಭ ಪಡೆಯುವವರಾಗಿದ್ದಾರೆ. ಮತ್ತು ಅವರನ್ನು ಸಮೀಪಿಸುತ್ತಿರುವ ರೌದ್ರದ ಆ ಮಹಾದಿನದಲ್ಲಿ ಕರ್ತನ ಪ್ರತ್ಯಕ್ಷತೆಯನ್ನು ಬೇಗನೆ ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಮತ್ತೊಂದು ಉದ್ದೇಶವೇನೆಂದರೆ ನಂಬಿಗಸ್ತರು ಈ ರೀತಿಯಲ್ಲಿ ಕರ್ತನ ವಾಕ್ಯದಿಂದ ಬಲಗೊಂಡು ಸುಸಜ್ಜಿತರಾದ ಮೇಲೆ ಅನೇಕರು ಸದ್ಯದಲ್ಲೇ ಕ್ರೈಸ್ತ ಪ್ರಪಂಚದ ಪಾಷಾಂಡವಾದ ಮತ್ತು ಅನೇಕ ಮೋಸಕರ ತಪ್ಪುಗಳಿಗೆ ಬಲಿಯಾಗಿ ಬಿದ್ದು ಹೋಗುವಾಗ ಅವರು ಆಗಾಗದೆ ಬಲವಾಗಿ ನಿಂತುಕೊಳ್ಳಲು ಸಹಾಯವಾಗಬಹುದು. ಮತ್ತೊಂದು ಉದ್ದೇಶವೇನೆಂದರೆ ಸಾಮಾನ್ಯ ಅನುಭವದ ಪ್ರಕಾರ ಯುಗಗಳ ಸಮಸ್ತ ಯೋಜನೆಗೆ ಬಲ ಮತ್ತು ಪ್ರಧಾನ ಅಂಶವನ್ನು ನೀಡುವುದು. ಯಾಕೆಂದರೆ ಸಹಸ್ರಮಾನ ಯುಗದಲ್ಲಿ ಸಮಗ್ರ ಲೋಕವನ್ನು ಸಭೆಯ ಮೂಲಕ ಆಶೀರ್ವದಿಸುವ ದೇವರ ಕೃಪಾಯೋಜನೆಯ ಪ್ರಥಮ ಕ್ಷಣಿಕ ದರ್ಶನವು ಆತನ ನಿಷ್ಠಾವಂತ ಮಕ್ಕಳ ಹೃದಯಗಳನ್ನು ತುಂಬಿಸಿ ಅವರಲ್ಲಿ ಮಿತಿಮೀರಿದ ಉತ್ಕಂಠತೆಯನ್ನು ದಾಖಲಿಸುತ್ತದೆ. ಆದಾಗ್ಯೂ ಇತರರನ್ನು ಜ್ಞಾನೋದಯಗೊಳಿಸುವ ಅವರ ಪ್ರಯತ್ನಗಳು ನಿರುತ್ಸಾಹವನ್ನು ಪಡೆಕೊಳ್ಳುತ್ತದೆ ಮತ್ತು ಅವರು ತುಲನಾತ್ಮಕವಾಗಿ ಕೆಲವರು ಮಾತ್ರವೇ ಕೇಳಿಸಿಕೊಳ್ಳುವ ಕಿವಿ ಉಳ್ಳವರಾಗಿದ್ದಾರೆ ಎಂದು ಕಾಣುತ್ತಾರೆ. ಇಂತಹವರು ಪ್ರವೃತ್ತಿ ಏನೆಂದರೆ ಅಮೂಲ್ಯವಾದ ಜ್ಞಾನವೇ ಪ್ರಶಾಂತವಾದ ನೆಲೆಯಾಗಿರುವುದು. ಎಷ್ಟೆಂದರೆ ಕನಿಷ್ಠ ನಿಂದನೆ ಮತ್ತು ವಿರೋಧಗಳಿಲ್ಲದೆ ತೆಪ್ಪಗೆ ಇರುವುದಾಗಿದೆ. ನಮ್ಮ ಈ ಸ್ವಾಭಾವಿಕ ಬಲಹೀನತೆಯನ್ನು ನೋಡಿ ದೇವರು ಕಾಲ ಪ್ರವಾದನೆಗಳನ್ನು ಉತ್ತೇಜಕವನ್ನಾಗಿ ನಮ್ಮನ್ನು ಪೂರ್ಣವಾಗಿ ಉತ್ತೇಜಿಸಲು ಮತ್ತು ಎಚ್ಚರಗೊಳಿಸಲು ಮತ್ತು ಆತನ ಸೇವೆಯಲ್ಲಿ ಚುರುಕಾಗಿರುವಂತೆ ಒದಗಿಸಿಕೊಟ್ಟಿದ್ದಾನೆ. ಈಗಾಗಲೇ ಸುಗ್ಗಿಯ ಸಮಯದಲ್ಲಿದ್ದು ಸುಗ್ಗಿಯ ಕೆಲಸವು ಕರ್ತನ ಸೇವಕರ ಸಮಯ ಸೇವೆ ಮತ್ತು ಆಲೋಚನೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಅವರು ಈಗ ಮೊದಲನೆಯ ಆಗಮನದಲ್ಲಿದ್ದ ಶಿಷ್ಯರುಗಳಂತೆ ಕೊಯ್ಲಿನ ಕೆಲಸವನ್ನು ಮಾಡಬೇಕಾಗಿದೆ. ಯೋಹನ 4:35-38. ನಾವು ನಮ್ಮ ಕೈಗಳು ಯಾವುದನ್ನು ಮಾಡುವಂತೆ ಕಂಡುಕೊಳ್ಳುತ್ತದೆಯೋ ಅದನ್ನೇ ಮಾಡುವಂತೆ ಮುಖ್ಯ ಕೊಯ್ಲುಗಾರನ ಸೂಚನೆಗಳಿಗೆ ವಿಧೇಯರಾಗಿ ಹುಡುಕೋಣ. ಆದರೆ ಈ ಸುಗ್ಗಿ ಘಟನೆಯ ಸಮಯ ಮತ್ತು ಕ್ರಮಕ್ಕೆ ಹೆಚ್ಚು ನಿರ್ದಿಷ್ಟವಾಗಿ ನಾವು ಮುಂದಿನ ಸಂಪುಟಗಳ ಬಗ್ಗೆ ಓದುಗರ ಗಮನ ಸೆಳೆಯಬೇಕು. ಅದರಲ್ಲಿ ಈ ಹಿಂದಿನ ಮತ್ತು ಇತರೆ ಸಮಯ ಪ್ರವಾದನೆಗಳ ತೀರ್ಮಾನಗಳನ್ನು ಒಂದು ತೇಜೋದೃಷ್ಟಿಗೆ ತರಲಾಗಿದೆ ಮತ್ತು ವಿವಿಧವಾಗಿ ಮುಂತಿಳಿಸಿದ ಪ್ರಭುವಿನ ಪ್ರತ್ಯಕ್ಷತೆ ಮತ್ತು ಆತನ ಕಾರ್ಯಗಳ ಪ್ರಗತಿಯ ಸಂಕೇತಗಳು ಮತ್ತು ಅವನ್ನು ಸಮರ್ಥಿಸುವ ಸಾಕ್ಷ್ಯಗಳು ಗುರುತಿಸಲ್ಪಟ್ಟಿವೆ ಮತ್ತು ಅಂತ್ಯದ ಸಮಯವು ಬಂದಿದೆ ಎಂದು ಸಾಬೀತುಪಡಿಸುತ್ತಿವೆ. ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ನೆರವೇರಿದೆ. ಪವಿತ್ರ ಸ್ಥಳದ ಶುದ್ಧೀಕರಣವು ನೆರವೇರಿದೆ. ಸುಗ್ಗಿಯ ಮಹಾಕಾರ್ಯವು ಪ್ರಗತಿಯಲ್ಲಿದೆ. ಇಸ್ರೇಲರ ಪುನಃ ಒಗ್ಗೂಡಿಸುವುದು ಸುವ್ಯಕ್ತವಾಗಿದೆ. ಸರ್ವಶಕ್ತನಾದ ದೇವರ ಮಹಾದಿನದ ಕದನವು ಸಮೀಪವಾಗಿದೆ ಮತ್ತು ದೇವರ ರಾಜ್ಯದ ಮಹಾ ವೈಭವಯುತ ಸ್ಥಾಪನೆಯು ನೇಮಿತವಾದ ಸಮಯದಲ್ಲಿ ಅನ್ಯ ಜನಗಳ ಕಾಲದ ಅಂತ್ಯದಲ್ಲಿ ನೆರವೇರುವುದು ಪ್ರಶ್ನಾತೀತವಾಗಿ ನಿಶ್ಚಯವಾಗಿದೆ. ಮತ್ತು ಮುಂದಕ್ಕೆ ತೋರಿಸುವಂತೆ ಸುಗ್ಗಿಯ ಕಾಲದಲ್ಲಿ ಸಂತರುಗಳ ಕಾರ್ಯ ಮಹಾಕರೆಯ ಅಂತ್ಯವನ್ನು ಗುರುತಿಸುವುದು ಮತ್ತು ಉಳಿದಿರುವ ಮತ್ತು ಜೀವಂತವಿರುವ ಭಕ್ತರ ಬದಲಾವಣೆ ಮತ್ತು ಐಗುಪ್ತ ಮಹಾ ಪಿರಮಿಡ್ಡು ದೇವರ ಸಾಕ್ಷ್ಯಗಳಲ್ಲಿ ಒಂದಾಗಿದೆ ಎಂಬುದನ್ನು ತೋರಿಸುವುದು. ಏಷಾಯ 19:19-20. ಅವುಗಳ ಅದ್ಭುತವಾದ ಸಂದೇಶವು ದೇವರ ಯುಗಗಳ ಯೋಜನೆಯ ಮತ್ತು ಅವುಗಳ ಸಮಯಗಳು ಮತ್ತು ಕಾಲಗಳೊಂದಿಗೆ ಪೂರ್ಣವಾದ ಸಾಂದ್ಯಂತವಾದ ಸಮರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.